ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಂದಾಗಿ ಹುಬ್ಬಳ್ಳಿಯ ಯುವತಿ ನಿಹಾಳ ಬ್ರೂಟಲ್ ಮರ್ಡರ್ ವಿಷಯ ಈಗ ರಾಷ್ಟ್ರಮಟ್ಟದ ಸುದ್ದಿಯಾಗಿ ಮಾರ್ದನಿಸಿಬಿಟ್ಟಿದೆ ಸ್ನೇಹಿತರೆ. ಎಸ್, ಜೀವನದಲ್ಲಿ ಬಾಳಿ ಬದುಕಬೇಕಾಗಿದ್ದಂಥ ಯುವತಿ ನಿಹಾಳನ್ನು ಬರ್ಬರವಾಗಿ ಕೊಲೆ ಮಾಡಿದ ಪಾತಕಿ ಮುಸ್ಲಿಂ ಸಮಾಜಕ್ಕೆ ಸೇರಿದವನು ಅನ್ನೋ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಈ ಮರ್ಡರ್ ವಿಷಯವನ್ನು ಮತ್ತಷ್ಟು ಫೋಕಸ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕೆಂದರೆ ಈ ಘಟನೆಯ ಪ್ರಸ್ತಾಪದಿಂದ ಬರುವಂಥ ವೋಟಿಂಗ್ ಲಾಭ ನಾ ಹೆಚ್ಚು ಪಡಿಬೇಕು ನೀ ಹೆಚ್ಚು ಪಡಿಬೇಕು ಅನ್ನುವ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇರೋದನ್ನು ನೋಡಿದರೆ ಈ ರಾಜಕೀಯ ಪಕ್ಷಗಳು ಮನುಷ್ಯತ್ವವನ್ನೇ ಮರೆತು ಬಿಟ್ಟಿವೆಯಾ ಅನ್ನುವಂಥ ಅನುಮಾನ ಬರುವಂತೆ ಕಾಣುವಂಥದ್ದು ಸ್ನೇಹಿತರೆ. ಕೊಲೆ ಮಾಡಿದ ವ್ಯಕ್ತಿ ಮುಸ್ಲಿಂ ಸಮಾಜಕ್ಕೆ ಸೇರಿದವ ಅನ್ನೋ ಅಂದ ಮಾತ್ರಕ್ಕೆ ನಾವೆಲ್ಲ ಅಷ್ಟೊಂದು ರಿಯಾಕ್ಟ್ ಆಗಬೇಕಾಗಿಲ್ಲ. ಆತ ಬೇರೆ ಯಾವುದೇ ಸಮಾಜಕ್ಕೆ ಸೇರಿದವನಾಗಿದ್ದರೂ ಕೂಡ ಅಷ್ಟೇ ತೀಕ್ಷ್ಣವಾಗಿ ನಾವು ರಿಯಾಕ್ಟ್ ಆಗಬೇಕು. ಯಾಕಂದರೆ ಆತ ಕೊಲೆಗಾರ. ಅದಕ್ಕೆ ಅಷ್ಟಕ್ಕೂ ಆತ ಕೊಂದಿದ್ದು ನಮ್ಮೆಲ್ಲರ ಮನೆಯ ಮಗಳು, ನಮ್ಮದೇ ಮನೆಯ ನಂದಾದೀಪವಾಗಲಿದ್ದ ಕರುಳ ಕುಡಿಯನ್ನು ಸ್ನೇಹಿತರೆ. ಹೀಗಾಗಿ ಆ ಪಾಪಿಯನ್ನು ಅಷ್ಟು ಸರಳವಾಗಿ ಬಿಟ್ಟುಕೊಡಲು ಹೇಗೆ ಸಾಧ್ಯ? ಬಹುಶಃ ಇದೇ ಕಾರಣಕ್ಕೆ ಏನೋ ಜನ ಆರೋಪಿ ಫಯಾಜ್ ವಿರುದ್ಧ ಎನ್ಕೌಂಟರ್ ಮಾಡೋ ಸಲುವಾಗಿ ಅಷ್ಟೊಂದು ಆಕ್ರೋಶಿತರಾಗಿ ಒತ್ತಾಯಿಸ್ತಾ ಇರುವಂಥದ್ದು. ಆದರೆ ದುರಂತ ನೋಡಿ, ಈ ಘಟನೆಯನ್ನು ರಾಜಕೀಯ ಪಕ್ಷಗಳು ಹೇಗೆ ಬಳಸಿಕೊಳ್ತಾ ಇವೆ ಅಂತ. ಅದರಲ್ಲೂ ಬಿ ಜೆ ಪಿ ಪಕ್ಷ ಇದನ್ನು ತನ್ನ ರಾಜಕೀಯದ ಅಜೆಂಡಾನೋ ಏನೋ ಅನ್ನೋ ರೀತಿಯಲ್ಲಿ ಬಳಸಿಕೊಳ್ತಾ ಇರೋದನ್ನು ನೋಡಿದರೆ ಮತ್ತೊಂದು ರೀತಿಯಲ್ಲಿ ನಿಹಾಳ ಆತ್ಮಕ್ಕೆ ಘಾಸಿ ಮಾಡಿದರೇನೋ ಅನ್ನುವ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪವರ್ಫುಲ್ ವಿಷಯಗಳಿಲ್ಲದೆ ಪರಿತಪಿಸ್ತಾ ಇದ್ದಂಥ ಮತ್ತು ಕೇವಲ ಮೋದಿಯವರನ್ನೇ ತೋರಿಸಿ ಮತ ಕೇಳುವಂತಾಗಿದ್ದ ಬಿ ಜೆ ಪಿಗೆ ಈ ಘಟನೆ ಮರಳುಗಾಡಿನಲ್ಲಿ ಸಿಕ್ಕ ಒಯಾಸಿಸ್ನಂತಾಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದರ ಮುಂದುವರಿದ ಭಾಗವಾಗಿ ಬಿ ಜೆ ಪಿ ತನ್ನ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಹತ್ಯೆಗೀಡಾದ ಯುವತಿಯ ಮನೆಗೆ ಕರೆದುಕೊಂಡು ಹೋಗಿ ಆಕೆಯ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳಿಸಿತ್ತು. ಸಂತ್ರಸ್ತರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದು ತಪ್ಪಲ್ಲ. ಮರ್ಡರ್ದಂಥ ಬರ್ಬರ ಕೃತ್ಯ ನಡೆದಾಗ ಜನ ಒತ್ತಾಯಿಸಿದಂತೆ ಆರೋಪಿಗಳನ್ನು ಎನ್ಕೌಂಟರ್ ಮಾಡಲು ಅನುಕೂಲವಾಗುವ ಹಾಗೆ ಐ ಪಿ ಸಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಜಾರಿಗೆ ಬರುವಂತೆ ಜೆ ಪಿ ನಡ್ಡಾ ಅವರು ನೋಡಿಕೊಳ್ಳುವಂತಾಗಬೇಕು. ಆಗ ಮಾತ್ರ ಇಂಥ ಪಾತಕಿ ರಾಕ್ಷಸರಿಗೆ ಶಿಕ್ಷೆಯಾಗಬಹುದು. ಇವರಿಗಾದ ಶಿಕ್ಷೆಯನ್ನು ನೋಡಿಯಾದರೂ ಬೇರೆ ಯಾರೂ ಕೂಡ ಇಂಥ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಲಾರರು ಅನ್ನುವಂಥ ಆಶಾಭಾವನೆ ನಮ್ಮೆಲ್ಲರದು. ಆಗ ಮಾತ್ರ ನಡ್ಡಾ ಅವರು ನಿರಂಜನ ಹಿರೇಮಠ ಅವರ ಮನೆಗೆ ಹೋಗಿ ಬಂದಿದ್ದಕ್ಕೆ ಸಾರ್ಥಕ ಆಗಬಹುದು ಅಂತ ಹೇಳುವಂಥದ್ದು. ಇದೆಲ್ಲ ಸರಿ, ಕಳೆದ 5 ದಿನಗಳಲ್ಲಿ ನಿಹಾಳ ಮರ್ಡರ್ ವಿಷಯದ ಬಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ ಸಾಕಷ್ಟು ವಿಷಯ ಪ್ರಕಟವಾಗಿ ಬಿಟ್ಟಿದೆ. ಎಲ್ಲೂ ಉಳ್ಕೊಳ್ಳಿಕ್ಕೆ ಆಗದಂಥ ವಿಷಯಗಳು ಹಿಡನ್ ಆಗಿ ಎಲ್ಲೂ ಇಲ್ಲ, ಎಲ್ಲ ಪ್ರಕಟ ಆಗಿಬಿಟ್ಟಿದಾವ. ಸೋಷಿಯಲ್ ಮೀಡ್ಯಾದಾಗಿದ್ದಾವೆ, ಪ್ರಿಂಟ್ ಮೀಡ್ಯಾದಲ್ಲಿ ಆಗಿದ್ದಾವ. ಈಗ ಹೇಳಲಿಕ್ಕೆ ಇರೋದಾದರೂ ಏನು ಅನ್ನುವುದು ನಿಮ್ಮ ಪ್ರಶ್ನೆ ಸಹಜವಾಗಿರುವಂಥದ್ದು. ಇದರ ಜೊತೆಗೆ ನೀವೇನು ಹೇಳಲಿಕ್ಕೆ ಹೊಂಟಿದ್ದೀರಾ, ನಿಮ್ಮಲ್ಲೇನಂಥ ವಿಷಯ ಐತಿ ಅಂತೂ ನೀವು ಕೇಳ್ಬೋದು ಸ್ನೇಹಿತರೆ. ಹೌದು, ನಾನು ಹೇಳಲಿಕ್ಕೆ ಹೊರಟದ್ದು ಏನಂದರೆ, ನಿಹಾ ಮತ್ತು ಫಯಾಜ್ ಅವರ ನಡುವೆ ಲವ್ ಇತ್ತೆ ಹೊರತು ಲವ್ ಜಿಹಾದ್ ಅಲ್ಲ ಅನ್ನೋ ವಿಷಯವನ್ನು. ಅದೇಂಗೆ ಹೇಳ್ತೀರಾ, ನಿಹಾಳ ತಂದೆಯನ್ನು ಹೇಳಿದಾರಲ್ಲ ಇದು ಲವ್ ಅಲ್ಲ ಲವ್ ಜಿಹಾದ್ ಅಂತ ನೀವು ಕೇಳ್ಬೋದು. ವಿದ್ಯಾಭ್ಯಾಸಕ್ಕೆ ಅಂತೇಳಿ ಕಾಲೇಜ್ಗೆ ಹೋಗಿದ್ಲು, ಎಮ್ ಸಿ ಎ ಫಸ್ಟ್ ಇಯರ್ ಓದ್ತಾಯಿದ್ಲು. ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಳಿದ್ದು ಬಿ ಸಿ ಎ ಓದ್ತಾಯಿದ್ದ, ಅವಾಗ ಕ್ಲಾಸ್ಮೇಟ್ ಆಗಿದ್ದ ನಾನು. ಅವನು ಸಾಕಷ್ಟು ಸಲ ಈಕೆಗೆ ಪ್ರಪೋಸಲ್ ಮಾಡಿ ನನ್ನ ನೀನು ಪ್ರೀತಿಸಬೇಕು, ಇಲ್ಲವಾದ್ರೆ ನಾನೇನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ದ ನಾನು. ಅದ್ರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನು ಮಾಡಿದ್ವಿ, ಮತ್ತು ಆಕಿನೂ ಕೂಡ ಇದಕ್ಕೆ ಸೊಪ್ಪ ಹಾಕ್ಲಾರ್ದಂಗೆ ತನ್ನ ಪಾಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊತ ಹೋಗ್ತಿದ್ದು. ಅವನ ಯಾವ ರೀತಿ ಮನಸ್ಥಿತಿ ಆಗಿತ್ತಂದರೆ, ನಿನ್ನ ಜೀವಂತ ಬಿಡೋಂಗಿಲ್ಲ ಅನ್ನೋ ಒಂದು ಚಾಲೆಂಜ್ ಮಾಡಿಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕೆಗೆ ಯಾವಾಗಲೂ ಟ್ರೆತ್ ಕೊಟ್ಕೊತಿದ್ದ. ಆ ರೀತಿ ಮಾಡಿಕೊಂಡು ಇವತ್ತು ಅವನು ಕಾದು ಒಂದು 4-5 ದಿವಸದಿಂದ ಇದನ್ನು ಸಂಚ್ ಹಾಕ್ಕೊಂಡು ಇವತ್ತು ನನ್ನ ಮಗಳನ್ನು ಬಲಿ ತಗೊಂಡಿದ್ದಾನೆ. ನನಗೆ ಭಾಳ ಅಂದರೆ ಭಾಳ, ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಆಕೆ, ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತೊಗೊಂಡಿದ್ದಾನೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಕೇಳಿ ಸಿಬ್ಬಂದಿಗಳಾಯ್ತು, ಸ್ಟೂಡೆಂಟ್ ಆಯಿತು, ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡ್ಕೊಂಡು. ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾ ಇದೆ.
ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲ್ ಆಗಲಾರ್ದಂಗೆ ನೋಡ್ಕೋಬೇಕು ಮತ್ತು ಅವ್ನು ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ. ಯಾಕಂದರೆ ಈಗ ನನ್ನ ಮಗಳು, ನಾನೇ ಇವತ್ತು ಜನಪ್ರತಿನಿಧಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ, ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ. ಯಾವುದೋ ರೀತಿಯಿಂದ ಆಕೆ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಕ್ರೂರತನ ಉಪಯೋಗ ಮಾಡಿದ್ದಾರೆ. ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತಗೋಬಾರ್ದು, ಯಾರು ಇನ್ನು ಮೇಲೆ ಮುಂದ್ಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ಬಾರ್ದು, ಯಾವ ರೀತಿ ಯಾರು ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ. ಅದಕ್ಕೆ ಇದಕ್ಕೆ ಒಂದು ಕಡೆಯ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಕ್ರಮ ತಗೋಬೇಕು. ಇದಕ್ಕೆ ಯಾವ ಕಾರಣಕ್ಕೂ ಬೇಲ್ ಆಗಬಾರ್ದು, ಗಲ್ಲು ಶಿಕ್ಷೆ ಆಗಬೇಕು, ಆಮೇಲೆ ಮುಂದೆ ಕೂಡ ಯಾವ ಅಮಾಯಕ ಮಕ್ಕಳಿಗೆ ಈ ಥರ ಅನಾಹುತ ಆಗಬಾರ್ದಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ಬೇರೆದವರು ಮಕ್ಕಳು ತೀರ್ಕೊಂಡಾಗ ಈ ಲವ್ ಜಿಯಾದ ಅನ್ನೋದು ಏನಿದೆ ಅಲ್ಲ, ಇದು ಮೋಸ್ಟ್ ಪ್ರಾಪರ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸತ್ತೆ. ಒಬ್ಬಾಕೆ ಮಗಳು, ಒಬ್ಬನೇ ಮಗ, ಎರಡು ಕಣ್ಣಿದ್ದಂಗೆ ನನಗೆ 25 ವರ್ಷದಿಂದ ಒಂದು ದಿವಸ ಕಣ್ಣೀರು ಹಾಕಿಲ್ಲ. ಆ ರೀತಿ ನಾನು ಬಂದವನೇ. ಇವತ್ತು ನನ್ನ ಮನೆಗಿಂತ ದುಃಖ ಬಂದೈತಿ, ಏನು ಬೇಡಲಕ್ಕೋ ಗೊತ್ತಿಲ್ಲ. ಬಟ್ ಆಗಿದೆ. ನಾನು ಎಲ್ಲರಿಗೆ, ಪಾಲಕರಿಗೆ ಹೇಳ್ತೀನಿ, ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ತಮ್ಮ ಹೆಣ್ಣುಮಕ್ಕಳನ್ನ ಕಲ್ಸಕ್ಕೆ ನೀವು ಕಳಿಸ್ರಿ ಅಂದರೆ ತಾವು ಕೂಡ ಕಾಲೇಜ್ಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಾಳೆ, ಅವ್ರ ಹಿಂದೆ ಯಾರು ಬಿದ್ದಾರೋ ಏನೋ ಅಂತೇಳಿ ತಾವು ಕೂಡ ಗಮನ ಹರಿಸ್ಬೇಕು. ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರ ಮಗಳಿಗೆ ಆಗಬಾರ್ದಂತ ನಾನು ಕಳ್ಕಳಿಯಿಂದ ಪ್ರಾರ್ಥಿಸ್ತೇನೆ. ಎಸ್, ಯಾವ ತಂದೆ ತಾನೇ ತನ್ನ ಮಗಳನ್ನು ಕಳೆದುಕೊಳ್ಳಲು ಬಯಸ್ತಾನೆ? ಹಾಗಾಗಿ ಈಗಾಗಲೇ ತನ್ನ ಮಗಳನ್ನು ಕಳೆದುಕೊಂಡಿದ್ದಾನೆ, ಅದರಲ್ಲೂ ತೀರಿ ಹೋದ ಮಗಳ ಬಗ್ಗೆ ಬೇರೆ ಬೇರೆ ಆರೋಪ ಹೊರಿಸಲಿಕ್ಕೆ ಯಾಕೆ ಯಾವ ತಂದೆ ಮುಂದಾಗ್ತಾನೆ? ಈ ಕಾರಣದಿಂದ ಆತ ಹಾಗೆ ಹೇಳಿರ್ಬೋದು. ಆರೋಪಿಯ ತಾಯಿ ಕೂಡ ಹುಡುಗ ಹುಡುಗಿ ಇಬ್ಬರು ಪ್ರೀತಿಸ್ತಾ ಇದ್ರು ಅಂತ ಹೇಳಿದಾರಲ್ಲ. ಬಟ್ ಅವನು ಒಂದು ಜಾಣತನಕ್ಕೆ, ಅವನು ಪ್ರತಿ ವರ್ಷ ಅವನು ಎಲ್ ಕೆ ಜಿ ಯು ಕೆ ಜಿಲಿಂದ ಹಿಡಿದು ಅವನು 90 ಅಬೌ ರಿಸಲ್ಟ್ ಸರ್, ಅವನು 90 ಅಬೌ ರಿಸಲ್ಟು. ಅವನು ಬ್ರಿಲಿಯಂಟ್ ಇದ್ದಿದ್ದಕ್ಕೆ ಅವನಿಗೆ ನಾನು IAS ಆಫೀಸರ್ ಮಾಡಬೇಕು ಅನ್ನುವಂಥ ಕನಸು ಕಂಡಿದ್ದೆ. ಬಟ್ ಈ ಲವ್ ಫೀಲ್ಡಲ್ಲಿ ಬಿದ್ದು ಅವ್ನು ಸ್ವಲ್ಪ ಎಜುಕೇಷನಲ್ಲಿ ಹಿಂದೆ ಬಿದ್ದ ಸರ್. ಫಸ್ಟ್ ಪ್ರಪೋಸ್ ಮಾಡಿದ್ದೆ ಯಾರ ಅವ್ನು ಮಾಡಿದ್ದ ಏನಕ್ಕೆ ಮಾಡಿದ್ದ? ನೇಹಾ ಹುಡುಗಿ ಸರ್. ಬಟ್ ಅವ್ರ ಮನೆಯವರು ಹೇಳ್ತಾರೆ ಲವ್ ಇಲ್ಲ ಏನಿಲ್ಲ ಅಂತ. ಇಲ್ಲ ಸರ್, ಲವ್ ಇತ್ತು ಅವರಲ್ಲಿ, ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್. ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್, ಆ ಹುಡುಗಿನೇ ಬಂದು ಮಾತಾಡ್ತಿದ್ರು. ಬಟ್ ಆ ಹುಡುಗಿನೂ ತುಂಬ ಒಳ್ಳೆ ಹುಡುಗಿನೇ ಸರ್. ಅವರು ಮದುವೆ ಅದು ಅಕ್ಕ ಅಂತ ಹೇಳಿದ್ರು. ಹಾಂ, ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್. ಈಗ ಏನು ಅಂತೀರಿ ಮುಂದೀಗ ಹಿಂಗಾತಲ್ಲ ಎಲ್ಲ ಘಟನೆ, ಏನು ಮಾಡೋದು? ಹಿಂಗೇನು ಶಿಕ್ಷೆ ಆಗ್ಬೇಕಂತೀರ? ಬೇಡ, ಶಿಕ್ಷೆ ಆಗಬೇಕು ಸರ್. ಅವ್ನಿಗೆ ಅವ್ನು ತಪ್ಪು ಮಾಡಿದ್ದಾನಲ್ಲ ಸರ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗಲೇಬೇಕು. ನಾನು 100 ಮಕ್ಕಳಿಗೆ ನಾನು ಶಿಕ್ಷೆ ನಾವು ಕೊಡ್ತೀನಿ ಸರ್. ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದರೆ ಅದು ತಪ್ಪೇ ಅಲ್ವಾ ಸರ್? ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನು ಶಿಕ್ಷೆ ಕೊಡಬೇಕು? ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು. ಬಟ್ ನಾವು ಶಿಕ್ಷಕಿ ಆಗಿ ನಮ್ಗೆ ನಮ್ಮ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ. ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸಬೇಕು. ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನನ್ನು ಕ್ಷಮೆ ಮಾಡ್ರಿ ಅಂತ. ಅವರಿಬ್ಬರು ಕ್ಲೋಸ್ ಆಗಿರುವಂತಹ ಸಾಕಷ್ಟು ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರೋದನ್ನು ಕೂಡ ನೀವು ನೋಡಿದ್ದೀರಿ ಸ್ನೇಹಿತರೆ. ನಮಗೆ ದೊರೆತ ಮಾಹಿತಿ ಪ್ರಕಾರ ಬಾಡಿ ಬಿಲ್ಡರ್ ಆಗಿದ್ದಂಥ, ಯೂನಿವರ್ಸಿಟಿ ಬ್ಲೂ ಕೂಡ ಆಗಿದ್ದಂಥ ಫಯಾಜ್ ಮೇಲೆ ನೇಹಾಗೆ ಆರಂಭದಲ್ಲಿ ಸ್ವಾಭಾವಿಕವಾಗಿ ಸೆಲೆಬ್ರಿಟಿ ಕ್ರಶ್ ಆಗಿದೆ. ಮುಂದುವರೆದ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿದೆ. ಅದಾದ ನಂತರ ಅವರಿಬ್ಬರು ಜೊತೆಯಾಗಿ ಎಲ್ಲ ಕಡೆಗೂ ಸುತ್ತಾಡಿದ್ದಾರೆ, ಓಡಾಡಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಬಿಡುಗಡೆಯಾದ ಫೋಟೋಗಳು ಸಾಕ್ಷಿಯಾಗಿ ನಿಂತಿವೆ. ಅದನ್ನು ನೀವು ಕೂಡ ನೋಡಿದ್ದೀರಿ ಸ್ನೇಹಿತರೆ. ಹಾಗೆ ಮುಂದುವರೆದ ಅವರು ಮದುವೆಯಾಗಲು ಕೂಡ ರೆಡಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ನೇಹಾ ತನ್ನ ಮನೆಯಲ್ಲಿ ತಮ್ಮ ತಂದೆ ತಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡಬಹುದು ಅನ್ನುವ ವಿಶ್ವಾಸದಲ್ಲಿದ್ದಾಳೆ ಅಂತ ಹೇಳುವಂಥದ್ದು. ಯಾಕೆ ಯಾಕೆ ಆ ರೀತಿ ವಿಶ್ವಾಸದಲ್ಲಿದ್ದಾಳೆ ಅನ್ನೋದನ್ನು ನೋಡೋದಾದರೆ, ಯಾಕೆಂದರೆ ನೇಹಾಳ ತಂದೆ ತಾಯಿ ಕೂಡ ಪ್ರೀತಿಸಿ ಮದುವೆ ಆದವರಂತೆ. ಈ ಕಾರಣದಿಂದಾಗಿ ತಮ್ಮ ಮದುವೆ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಬಹುದೇನೋ ಎಂಬ ನಂಬಿಕೆಯನ್ನು ಕೂಡ ಹೊಂದಿದ್ದಳೇನೋ ಅಂತ ಹೇಳುವಂಥದ್ದು ಸ್ನೇಹಿತರೆ. ಹಾಗೆ ಫಯಾಜ್ ಕೂಡ ತನ್ನ ತಾಯಿಗೆ ತಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾನಂತೆ. ಆದರೆ ಅವನ ತಾಯಿ ಮೊದಲು ನಿನ್ನ ಕರಿಯರ್ ರೂಪಿಸ್ಕೋ, ಆಮೇಲೆ ಮದುವೆ ಬಗ್ಗೆ ನೋಡ್ಕೋ ಅಂತ ಹೇಳಿದ್ದಾಳಂತೆ. ಆ ಬಗ್ಗೆ ವಿಡಿಯೋಗಳಲ್ಲಿ ನೀವೆಲ್ಲ ಅವಳ ತಾಯಿ ಮುಮ್ತಾಜ್ ಅವರ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ ಸ್ನೇಹಿತರೆ. ವಿಚಿತ್ರ ಅಂದರೆ ಈಗಿನ ಎಲ್ಲ ರಾಜಕೀಯ ನಾಯಕರು ಈ ಘಟನೆಯನ್ನು ಲವ್ ಜಿಹಾದ್ಗಾಗಿ ಆದಂಥ ಘಟನೆ ಅಂತ ಕರಿತಿರಬೇಕಾದ್ರೆ
ನಾವು ನೀವೆಲ್ಲ ಬೆಚ್ಚಿ ಬೀಳಿಸುವ ಸುದ್ದಿ ಏನೆಂದರೆ, ನೇಹಾಳನ್ನು ಮದುವೆಯಾಗಲು ತನ್ನ ಮುಸ್ಲಿಂ ಕಮ್ಯುನಿಟಿ ಅಡ್ಡ ಬರೋದಾದರೆ ತಾನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಲಿಕ್ಕೆ ಈ ಪಾತಕಿ ಫಯಾಜ ರೆಡಿಯಾಗಿದ್ದಂತೆ. ಅಷ್ಟೇ ಅಲ್ಲ, ತನಗೆ ಲಿಂಗ ದೀಕ್ಷೆ ಕೊಡುವಂತೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವ್ರನ್ನೂ ಕೂಡ ಒಮ್ಮೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಂತೆ. ಸೊ ಹೀಗಾಗಿ ಈ ಪ್ರಕರಣ ಲವ್ ಜಿಹಾದ್ ಅಲ್ಲ ಅಂತ ಅದರ ಬಗ್ಗೆ ಅವರ ಬಗ್ಗೆ ಗೊತ್ತಿದ್ದವರ ಅನುಭವನ ಸ್ನೇಹಿತರೆ. ಇದನ್ನೇ ಸಿ ಎಂ ಸಿದ್ದರಾಮಯ್ಯ ಹಾಗೂ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದರು, ಆದರೆ ಅವರು ಹೇಳುವ ರೀತಿ ಸರಿ ಇರಲಿಲ್ಲ. ಅಷ್ಟೇ, ನೇಹಾ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತಿದ್ರು, ಮತ್ತು ಕೂಡಲೇ ಅವನ ಅರೆಸ್ಟ್ ಮಾಡಿದ್ದೀವಿ. ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ಇನ್ವೆಸ್ಟಿಗೇಟ್ಸನ್ನು ಸೀರಿಯಸ್ ಆಗಿ ಮಾಡಿ ತಪ್ಪಿಸ್ತಸ್ಥರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ, ಆಗಿಲ್ಲ ಅಂತ ಎಲ್ಲ ಕಾಲ ಹಾಗಂತೇಳಿ ಲ್ಯಾಂಡ್ ಆರ್ಡರ್ನ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅಲ್ಲ. ಯು ಆರ್ ಟೇಕನ್ ಇಟ್ ವೆರಿ ಸೀರಿಯಸ್. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ. ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ, ದರೋಡೆ ಆಗಿರಲಿ, ಕಳ್ಳತನ ಆಗಿರಲಿ, ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ, ಮತ್ತು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಅದು ಯಾವಾಗ ಹೆಣ್ಮಗಳು ದೂರ ಹೋಗೋಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಅವರ ಧ್ವನಿಯಲ್ಲಿ ಸಾಂತ್ವನದ ರೂಪ ಇರಲಿಲ್ಲ, ವಾಸ್ತವ ಕಟು ಸತ್ಯ ಇರ್ತದೆ. ಅದರ ಜೀವ ಕಳೆದುಕೊಂಡವರಿಗೆ ಸಾಂತ್ವನ ಬೇಕಾಗಿರುತ್ತೆ, ಜನ ಕೂಡ ಅದನ್ನು ಅಪೇಕ್ಷೆ ಪಡ್ತಾರೆ ಅನ್ನೋದನ್ನು ಯಾಕೋ ಅವರು ಮರೆತಿದ್ರು ಅವಾಗ. ಹಾಗೆಂದು ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಸಿ ಎಂ ಮತ್ತು ಗೃಹ ಮಂತ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದನ್ನು ನೀವು ನೋಡಿದ್ದೀರಿ, ಜಗತ್ತೇ ನೋಡಿದೆ. ಪಾತಕಿ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರೂ ಕೂಡ ನೇಹಾ ನೀಟಾಗಿ ಅಭ್ಯಾಸದ ಕಡೆಗೆ ಲಕ್ಷ್ಯ ವಹಿಸಿದರೆ ಫಯಾಜ್ ಮಾತ್ರ ಸೋಮಾರಿತನದಿಂದ ಬಿ ಸಿ ಎ ಲಾಸ್ಟ್ ಸೆಮ್ನಲ್ಲಿ ಫೇಲಾಗಿದ್ದ. ನೇಹಾ ಪಾಸಾಗಿ ಎಮ್ ಸಿ ಎಗೆ ಅಡ್ಮಿಷನ್ ಮಾಡಿದರು. ಈ ಮಧ್ಯೆ ಅವರಿಬ್ಬರ ಮಧ್ಯೆ ಗ್ಯಾಪ್ ಆಯಿತು. ಮನೆಯಲ್ಲಿ ನೇಹಾಳ ತಂದೆ ತಾಯಿಗಳಿಗೂ ತಮ್ಮ ಮಗಳಿಗೆ ತಿಳಿಸಿ ಬುದ್ಧಿ ಹೇಳಿದ್ದಾರೆ. ಆತನ ಬ್ಯಾಡ್ ಕ್ಯಾರಿಯರ್ ಬಗ್ಗೆ, ಕಮ್ಯುನಿಟಿ ಬಗ್ಗೆ, ಎಷ್ಟು ಮುಂದೆ ತ್ರಾಸಾಗ್ಬೋದು ಅನ್ನೋದನ್ನೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳಿ ಆದಮೇಲೆ ಆಕೆ ಕನ್ವಿನ್ಸ್ ಆಗಿ ಸುಧಾರಿಸ್ಕೊಂಡಳಂತೆ. ಪರಿಣಾಮವಾಗಿ ಅವನ ಫೋನ್ ಪಿಕ್ ಮಾಡೋದನ್ನು ನಿಲ್ಲಿಸಿಬಿಟ್ಟಳಂತೆ. ಅಸಲಿಗೆ ಅವನ ಸಂಪರ್ಕವನ್ನೇ ಕಡಿತಗೊಳಿಸಿಕೊಂಡಳಂತೆ. ಇದು ಫಯಾಜನ ತಲೆ ಕೆಡಿಸಿದೆ. ಹೆಣ್ಮಕ್ಕಳು ಒಮ್ಮೆ ನೋವಂದರೆ ಮುಗಿತು. ಅವರ ನಿರ್ಧಾರವನ್ನು ಬದಲಿ ಮಾಡಲಿಕ್ಕೆ ಯಾರಿಂದಲೂ ಯಾವಾಗಲೂ ಸಾಧ್ಯ ಇಲ್ಲ ಅನ್ನೋದನ್ನು ಆತ ಮರೆತು ಬಿಟ್ಟಿದ್ದ. ಈ ಮಧ್ಯೆ ಆಕೆಗೆ ಕೆಲವೇ ದಿನಗಳಲ್ಲಿ ಎಂಗೇಜ್ಮೆಂಟ್ ಆಗಲಿದೆ ಅನ್ನೋ ಸುದ್ದಿ ಕೂಡ ಆತನಿಗೆ ಗೊತ್ತಾಗಿ ಹೋಗಿದೆ. ತನ್ನನ್ನು ಪ್ರೀತಿಸಿದಾಕೆ, ತನ್ನನ್ನು ಇಷ್ಟಪಟ್ಟಾಕೆ ಈಗ ತನ್ನ ಜೊತೆ ಮಾತಾಡ್ತಿಲ್ಲ. ಇನ್ನು 4 ದಿನ ಕಳೆದರೆ ಆಕೆ ಬೇರೊಬ್ಬನ ಪಾಲಾಗಿ ಬಿಡ್ತಾಳೆ ಅನ್ನುವ ಪೊಜೆಸ್ನೆಸ್ ಹೊಂದಿದ ಆತ ತನಗೆ ಸಿಗದ ಆಕೆ ಬೇರೆ ಯಾರಿಗೂ ಸಿಗಬಾರದು ಅನ್ನುವ ಕ್ರೌರ್ಯ ಯೋಚನೆಗೆ ಸಿಲುಕು ಬಿಟ್ಟಿದ್ದಾನೆ ಅಷ್ಟೇ. ಅವತ್ತು ಗುರುವಾರ ಪರೀಕ್ಷೆ ಮುಗಿಸಿ ಬರ್ತಾ ಇದ್ದಂಥ ನೇಹಾಳನ್ನು ಕಾಲೇಜಿನ ಆವರಣದಲ್ಲೇ ಎಲ್ಲ ಹುಡುಗರನ್ನು ನೋಡುತ್ತಿರುವಂತೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ದುರಂತ ಅಂದರೆ ಈ ಘಟನೆಯನ್ನು ಇತರ ವಿದ್ಯಾರ್ಥಿಗಳು ಹೌಹಾರಿ ನೋಡಿದರೆ ವಿನಃ ಬಿಡಿಸಲು ಯಾರೂ ಹೋಗಲಿಲ್ಲ ಅನ್ನೋದೇ ದುಃಖ ತರುವಂಥ ವಿಷಯ. ಒಬ್ಬ ಸ್ಯಾಡಿಸ್ಟ್ ಪಾತಿಕೆಯ ಕೈಯಲ್ಲಿ ಬಾಳೆ ಬದುಕಬೇಕಾಗಿದ್ದ ಅಮಾಯಕ ಹುಡುಗಿಯೊಬ್ಬಳ ಜೀವ ಸುಮ್ಮನೆ ಹೋಯ್ತಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ ಸ್ನೇಹಿತರೆ. ತಾವು ಪ್ರೀತಿಸಿದ ಹುಡುಗಿಯರಿಗಾಗಿ ತಮ್ಮ ಪ್ರೀತಿಯನ್ನೇ ತ್ಯಾಗ ಮಾಡಿ ಹುಡುಗಿಯರ ಕಣ್ಣಲ್ಲಿ ಹೀರೋಗಳಾಗಿ ಮಿಂಚುವ ಹುಡುಗರ ಮಧ್ಯೆ ಪ್ರೀತಿಸಿದ ಹುಡುಗಿಯ ಜೀವವನ್ನೇ ಕಳೆದ ದುಷ್ಟ ಪಾಪಿಯ ಜೀವ ಕೂಡ ಭೂಮಿ ಮೇಲೆ ಇರುವ ಹಕ್ಕನ್ನು ಕಳೆದುಕೊಂಡಿದೆ. ಆದಷ್ಟು ಬೇಗ ಕಳುಹಿಸಿಕೊಡಿ ಅಂತ ಹೇಳುವ ಸಾರ್ವಜನಿಕರ ಧ್ವನಿಯಲ್ಲಿ ಕೂಡ ದಮ್ಮಿದೆ ಅಂತ ಅನ್ನೋದನ್ನು ಒಪ್ಪುವಂಥದ್ದಿದೆ. ಹತ್ಯೆ ಮಾಡಿದ ಆ ರಾಕ್ಷಸನನ್ನು ಪೊಲೀಸರು ಅವತ್ತೇ ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ತನಿಖೆಗೆ ಸರ್ಕಾರ ಕೂಡ ಇದಾಗಲೇ ಪ್ರಕರಣವನ್ನು ಸಿಐಡಿಗೆ ವಹಿಸಿದೆ.
ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ ಸ್ಥಾಪಿಸಲು ಆದೇಶ ಕೂಡ ನೀಡಿಯಾಗಿದೆ. ಇನ್ನು ಏನಿದ್ದರೂ ತ್ವರಿತವಾಗಿ ವಿಚಾರಣೆ ನಡೆದು ಪಾತಕಿಗೆ ಕಠಿಣ ಶಿಕ್ಷೆಯಾಗುವುದನ್ನು ನೋಡಬೇಕಷ್ಟೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.